ಡಬ್ಬದಲ್ಲಿ ಹಣವನ್ನ ಕೂಡಿಟ್ಟು ಸಮಾಜಕ್ಕೆ ಸೌಹಾರ್ದದ ಸಂದೇಶ ಹಾಗೂ ಸಾಯುವ ಮುನ್ನ ಅನಿಸಿದನ್ನ ಸಾಧಿಸುವ ಅನ್ನುವಂತ ಉದ್ದೇಶ ಮುಂದಿಟ್ಟುಕೊಂಡು ಕೇರಳದ ಹವ್ಯಾಸಿ ಬೈಕ್ ರೈಡರ್ಗಳ 9 ಮಂದಿಯ ತಂಡ ಕಲ್ಲಿಕೋಟೆಯಿಂದ ನೇಪಾಳ ಪ್ರವಾಸವನ್ನ ಆರಂಭಿಸಿದೆ. ಆಗಸ್ಟ್ 27 ರಂದು ಪ್ರವಾಸವನ್ನ ಆರಂಭಿಸಿದ್ದು ಇಂದು ದೇಳಕಟ್ಟೆಯನ್ನ ತಲುಪಿದೆ. ಅಲ್ಲಿಂದ 5 ಬೈಕುಗಳಲ್ಲಿ ಪ್ರವಾಸ ಮುಂದುವರಿಸಿದ ತಂಡ ಇಂದು ಗೋಕರ್ಣ ತಲುಪಿ ಅಲ್ಲೇ ಉಳಿಯಲಿದೆ. कोझिकोड मलपुरम तिरुवनंतपुरम निवासी समसुद्दीन बाशित प्रशीब साहिर बाबू मुनवीर शफीक सुहेब अख्तर जाक्सन थॉमस फैसल देळ्ळकट्टे एंबवर तंड प्रयाणवन्न आरंभिसिदे. कॉलेजु जीवन इतररू बैक्नल्ली प्रयाणिसुवुदन्न कंडु प्रेरणेगोंडु तावु कूड बैक मूलक देश सुत्तबेकेंब कनसन्न साकारगोळिसलु प्रयाणवन्न आरंभिसिद्दारे. ಕೋವಿಡ್ ನಿರ್ಬಂಧನೆಗಳು ಇರುವುದರಿಂದ 73 ಗಂಟೆಗಳ ಆರ್ಟಿಪಿಸಿಆರ್ ವರದಿ ಹಾಗೂ ಎರಡು ವ್ಯಾಕ್ಸಿನ್ ಪಡೆದುಕೊಂಡೆ ಯುವಕರ ತಂಡ ಕಾಶ್ಮೀರಕ್ಕೆ ಹೊರಟಿದೆ. ಹಿಂದಿನಿಂದಲೂ ಯೋಜನೆಯನ್ನು ರೂಪಿಸಿದ ತಂಡದ ಸದಸ್ಯರಲ್ಲಿ ಹಲವರು ಪ್ರವಾಸಕ್ಕೆ ರೂಪಾಯಿ ಅಂದ್ರೆ 1 ಲಕ್ಷದಷ್ಟು ವೆಚ್ಚ ಸಾಧ್ಯತೆ ಇರುವುದರಿಂದ ಹಣವನ್ನ ಕೂಡಿಟ್ಟಿದ್ರು. ಅದನ್ನ ಬಳಸಿಕೊಂಡು ಪ್ರಯಾಣವನ್ನ ಮುಂದುವರಿಸಿದ್ದಾರೆ. ನಾವು ಸೌಹಾರ್ದತೆಯನ್ನು ಸಾರುವ ಉದ್ದೇಶದಿಂದಾಗಿ ರೋಡಿನ ಉದ್ದಗಲಕ್ಕೂ ಸಿಗುವ ಜನರ ಸಾಧನೆಗಳನ್ನು ನೋಡಿ ಅಭಿಪ್ರಾಯಗಳನ್ನು ಕೇಳಿಕೊಂಡು ಅದೇ ತರ ನಾವು ಇಲ್ಲಿಂದ ತಮಕ ರೈಡನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ನಾವು ರೈಡಿಂಗ್ ಮುಖಾಂತರ ಸೌಹಾರ್ದತೆಯನ್ನು ನಾವು ಈ ಮೂಲಕವಾಗಿ ನಾವು ತೋರಿಸ್ತಾ ಇದ್ದೀವಿ.